ಇವಾಗ ಬೆಳಗ್ಗೆ ಲಂಚ್ ಬಾಕ್ಸ್ ಗೋಸ್ಕರ ಗಾರ್ಲಿಕ್ ಪುಳಿಯೋಗರೆನ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟ್ ಆಗಿ ಮಾಡುವಂತ ಪುಳಿಯೋಗರೆ ಈರುಳ್ಳಿ ಟೊಮೆಟೋನು ಕೂಡ ಹಾಕಬಹುದು ನಮ್ಮ ಹಸ್ಬೆಂಡ್ ಹಾಗೂ ಪ್ರಜ್ವಲ್ ಗೆ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೇನೆ ತುಂಬಾ ಇಷ್ಟ ಆಗುತ್ತೆ ಸೋ ಹಾಗಾಗಿ ಅವರುನು ಕೂಡ ಹೊಲಕ್ಕೆ ಹೋಗ್ತಾ ಇದ್ದಾರೆ ಪ್ರಜ್ವಲ್ ಗೆ ಮತ್ತೆ ಅವರ ಪಪ್ಪಗೆ ಆಗುವಷ್ಟು ಇನ್ಸ್ಟೆಂಟ್ ಪುಳಿಯೋಗರೆನ ಮಾಡ್ತಾ ಇದ್ದೀನಿ ಅವರನ್ನ ಕಳಿಸಿದ ನಂತರ ನಾನು ಮಧ್ಯಾಹ್ನ ಸಿಗ್ತೀನಿ ಓಕೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಿಸಿನೆಸ್ ವುಮನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ 12 ಗಂಟೆ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ब्लॉग ना स्टार्ट दीपावली क्लीनिंग कूड़ा माडबेकु बुक्स नोडि इन्नु स्कूल स्टार्ट आयितु इवाग इन्नु स्वल्प बुक्स कूड़ा तरोदिदे ಪ್ರಜ್ವಲ್ ಸ್ಕೂಲಿಗೆ ಹೋಗಿದ್ದಾನೆ ನಮ್ಮ ಹಸ್ಬೆಂಡ್ ಕುಂಟೆ ಓಡಿಸ್ತಾ ಇದ್ದಾರೆ ಹೊಲಕ್ಕೆ ಸೋ ಹಾಗಾಗಿ ಬೆಳಬೆಳಗಿನೇ ಎಲ್ಲರೂ ಹೊರಟು ಇವತ್ತು ಜಸ್ಟ್ ಲೆಮನ್ ರೈಸ್ ನ ಮಾಡಿ ಟಿಫಿನ್ ನ ಮಾಡಿ ಕಟ್ಟಿದ್ದೀನಿ ಪ್ರಜ್ವಲ್ ಗೆ ಫುಲ್ ಡೇ ಅಂತ ಹೇಳಿದ್ದಾರೆ ಸೋ ಹಾಗಾಗಿ ಹೊರಟ್ರು ಅವರು ಇವಾಗ 12 ಗಂಟೆ ಆಯ್ತು ಆನ್ಲೈನ್ ಮಾಲ್ ಕೂಡ ಬಂತು ತೋರಿಸ್ತೀನಿ ನಿಮಗೆ ಮುನ್ನ ಅಂತರ ಫುಲ್ ಸತಾಯಿಸ್ತಾ ಇದ್ದಾನೆ ಇವತ್ತು ಏನಕ್ಕೂ ಗೊತ್ತಿಲ್ಲ ಮನೆಯಲ್ಲಿ ಯಾರು ಇಲ್ಲಲ್ವಾ ಸೋ ಹಾಗಾಗಿ ಮನು ನುಮಾ ನೋಡ್ತಿದ್ರಾ ಇದೆಲ್ಲ ಆನ್ಲೈನ್ ಮಾಲ್ ಇವಾಗನೇ ಜಸ್ಟ್ ಬಂತು ಲೀಸ್ಟ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಏನೆಲ್ಲ ಕಳಿಸಿದರ ಅಂತ ಹೇಳಿ ನೋಡ್ಕೊಂಡು ಬರೋಣ ಮತ್ತೆ ಸಿಗ್ತೀನಿ ಓಕೆ ಇದು ಟೈಡ್ ಪೌಡರ್ ಇದು ಕ್ರ್ಯಾಕ್ ಜಾಕ್ ಬಿಸ್ಕೆಟ್ಸ್ ಇದರಲ್ಲಿ ಶಾಂಪೂ ಮತ್ತೆ ಜೆಲ್ಲು ಬಾಮ್ ಇದೆ ನೆಕ್ಸ್ಟ್ ಇದು ಬಂದು ಪಾರ್ಲಿಜಿ ಕಾಟನ್ ಇದು ಪಾರ್ಲಿ ಗೋಲ್ಡ್ ಅಂತ ಕೊಡ್ತೀನಿ ಪಾರ್ಲಿ ಗೋಲ್ಡ್ ನೆಕ್ಸ್ಟ್ ಇದು ಯಾವುದು ಟೈಗರ್ ಬಿಸ್ಕೆಟ್ ಟೈಗರ್ ಬಿಸ್ಕೆಟ್ಸ್ ಹಾಕಿದ್ದಾರೆ ಮತ್ತು ನೆಕ್ಸ್ಟು ಇದನ್ನ ಹಾಕಿದ್ದಾರೆ ನೆಕ್ಸ್ಟು ಇದು ಕೋಲ್ಗೇಟ್ ಇದು ಕೋಲ್ಗೇಟ್ ನೆಕ್ಸ್ಟ್ 20 ರುಪೀಸ್ ಕೋಲ್ಗೇಟು ಇದು 10 ರುಪೀಸ್ ಕೋಲ್ಗೇಟ್ ಇದೆ ಎರಡು ಗೋಲ್ಡ್ ಮೇರಿ ಗೋಲ್ಡ್ ಬಿಸ್ಕೆಟ್ಸ್ ಈ ಥರ ಹಾಕಿ ಕಳಿಸಿರ್ತಾರೆ ಇಷ್ಟೇನೆ ಇಷ್ಟು ಐಟಮ್ಸ್ಗಳನ್ನು ಕಳಿಸಿದರೆ ಇದರಲ್ಲಿ ನಾವು ಯಾವುದೇ ರೀತಿ ಚಾರ್ಜಸ್ನ ಕೊಡೋದಿರಲ್ಲ ಒಂದು ರೀತಿ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಷ್ಟೇ ಮಾಲ್ಗೆ 5000 ಏನೋ ಆಗಿದೆ ತೋರಿಸ್ತೀನಿ ನಿಮಗೆ ಇದು ಮಾಡೋದೊಂದು ಬೆನಿಫಿಟ್ ಏನಪ್ಪ ಅಂದರೆ ಇಲ್ಲಿ ನಮಗೆ ಡೆಲಿವರಿ ಚಾರ್ಜಸ್ ಉಳಿಯುತ್ತೆ ಹಾಗೆ ಒಂದು ವಾರದವರೆಗೂ ಕ್ರೆಡಿಟ್ ಸಿಗುತ್ತಲ್ವಾ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಯಾವುದಾದ್ರೂ ಬೇಕಾದಾಗ ಈ ರೀತಿ ಆನ್ಲೈನ್ ಆರ್ಡರ್ನ ಕೊಡ್ಬೋದು ವಾರಕ್ಕೆ ಒಂದ್ಸರಿ ಬರ್ತಾರೆ ಒಂದು ಬೇಜಾರು ಇರೋದು ಏನಪ್ಪ ಅಂದರೆ ನಾವು ಕೇಳಿದ್ದೇನೂ ಸಿಗೋದಿಲ್ಲ ಅವರಲ್ಲಿ ಏನಿರುತ್ತೆ ಅದನ್ನೇ ನಾವು ತಗೊಳ್ಬೇಕಾಗುತ್ತೆ ಮತ್ತು ಹೇಳಿದ್ನಲ್ವ ಅದನ್ನೇ ಪ್ರಾಬ್ಲಮ್ ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ತೊಗೊಳ್ಬೇಕು ನಮ್ಗೆ ಇದೇ ಬೇಕು ಅದೇ ಬೇಕಂದರೆ ಸಿಗೋದಿಲ್ಲ ಇಲ್ಲಿ ಚಾರ್ಜಸ್ ಇಲ್ಲದೇ ಮನೆಯಲ್ಲಿ ತಂದಾಕ್ತಾರಂದರೆ ಯಾರು ಬೇಡ ಅಂತಾರಲ್ವ ನಮ್ಮ ಅಂಗಡೀಲಿ ಯಾವುದೆಲ್ಲ ಕಡಿಮೆ ಆಗಿರುತ್ತೆ ಅದನ್ನು ನಾವು ತರಿಸ್ಕೊಳ್ಳೋದಷ್ಟೇ ಬನ್ನಿ ಇವಾಗ ಯಾವುದೆಲ್ಲ ರೇಟ್ ಯಾವ ರೀತಿ ಆಗಿದೆ ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟೆಲ್ಲ ಮಾಲ್ ಬಂದಿದೆ ಜಸ್ಟ್ ಇವು ಸುಮ್ಮನೆ ಖಾಲಿಯಾದಂಥ ಐಟಮ್ಸ್ಗಳು ಇನ್ನು ದೀಪಾವಳಿ ಹಬ್ಬಕ್ಕೆ ತರಿಸೋದಿದೆ ಸೊ ಹಾಗಾಗಿ ನಾನು ಆನ್ಲೈನವ್ರಿಗೆ ಇಷ್ಟು ಬಿಸ್ಕೆಟ್ಸ್ನ ಮಾತ್ರ ಹೇಳಿದ್ದೀನಿ ಮುನ್ನಂತರೂ ಇವತ್ತು ಎಷ್ಟು ಸತಾಯಿಸ್ತಿದ್ದ ಅಂದರೆ ನಾನು ವಿಡಿಯೋನ ಸೌಂಡು ಒಂದೊಂದ್ಸರಿ ಏನು ಮಾಡ್ತೀನಿ ಹೈಡ್ ಮಾಡಿಬಿಡ್ತೀನಿ ಇವತ್ತು ಹೈಡ್ ಮಾಡೋಲ್ಲ ನೋಡಿ ಇಷ್ಟೆಲ್ಲ ಮಾಲ್ ಜೋಡಿಸೋಷ್ಟರಲ್ಲಿ ನನಗೆ ಒನ್ ಹಾಫ್ ಆನ್ ಅವರ್ ಆಯಿತು ಅಷ್ಟೇ ಮನೆ ನೋಡ್ತಿರ್ಬೋದು ನೀವು ಮೂಲು ಮೂಲಿಗೆ ಎಲ್ಲನೂ ಸೇರಿಸ್ಬಿಟ್ಟಿರ್ತೀವಿ ಚಾಕೋಲ ಆಗಿರ್ಬೋದು ಕಾಟನ್ಸ್ಗಳಾಗಿರ್ಬೋದು ಇದು ಒಂದೇ ಹಾಲ್ ಇರೋದ್ರಿಂದ ಎಲ್ಲ ಕಡೆಯೂ ಮಾಲ್ಗಳೇ ಇರುತ್ತೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಶೋಕೇಶಲ್ಲಿ ಇಡೋ ಗೊಂಬೆಗಳ ಥರ ಈ ಥರನೇ ಇರೋದು ಇಲ್ಲಿ ನೋಡ್ಬೋದು ಎಣ್ಣೆ ಕಾಟನ್ ಆಗಿರ್ಬೋದು ಬುಕ್ಸ್ಗಳು ಮಂಡಳ ಚೀಲ ಮತ್ತು ಎಣ್ಣೆ ಕಾಟನ್ನು ಚಕೋಲಿಗಳು ಈ ರೀತಿ ಎಲ್ಲನೂ ಇದೆ ಮತ್ತು ಮುನ್ನನ್ನೂ ಕೂಡ ಒಳಗಡೆನೇ ಕಟ್ಟಾಕ್ತೀವಿ ಸೊ ಹಾಗಾಗಿ ಎಷ್ಟು ಕ್ಲೀನ್ ಮಾಡಿದ್ರೂ ಆ ಸಾಮಾನುಗಳು ಒಂದು ಬಂದು ಸೇರಿಕೊಳ್ಳುತ್ತೆ ಇನ್ನು ಮಾಲ್ ತರಬೇಕು ಮನೆ ಕ್ಲೀನಿಂಗ್ ಮಾಡಬೇಕು ತುಂಬಾ ಕೆಲಸ ಇದೆ ಇವತ್ತು ಮುನ್ನ ಎಷ್ಟು ಗೊಳಾಡಿಸಿದ ನನಗೆ ಅಂದರೆ ಯಾಕೋ ಗೊತ್ತಿಲ್ಲ ಅವನು ಬೆಳಗ್ಗೆನೇ ಎಲ್ಲರೂ ಹೋಗ್ಬಿಟ್ರು ಪ್ರಜ್ವಲ್ನು ಸ್ಕೂಲಿಗೆ ಹೋಗ್ಬಿಟ್ಟ ಮತ್ತು ನಮ್ಮ ಹಸ್ಬೆಂಡು ಬೆಳಗ್ಗೆನೇ ಕುಂಟೆ ಮತ್ತು
ಕಸ ತೆಗೆಸೋದಕ್ಕೆ ಹೇಳಿದ್ರು ಫಸ್ಟ್ ಒಂದೇ ಸಾರಿ ನಾವು ಕಸ ತೆಗೆಸಿರೋದು ನಂತರ ಎಲ್ಲೋ ಒಂದು ಸ್ಕಿಪ್ ಆದದ್ದು ಏನಾಗಿತ್ತು ದೊಡ್ಡ ದೊಡ್ಡದಾಗಿತ್ತು ಅದು ದೊಡ್ಡದಾದ ನಂತರ ಏನಾಗುತ್ತೆ ಕಿತ್ತಲಿಲ್ಲ ಅಂದ್ರೆ ಕಳೆ ಅದೆಲ್ಲ ಬೀಜಗಳಾಗಿ ಮತ್ತೆ ನೆಕ್ಸ್ಟ್ ಇಯರ್ ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಕಸ ಎಲ್ಲ ಬೀಳುತ್ತೆ ಮತ್ತೆ ಹತ್ತಿಯಲ್ಲಿ ಕಸ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಲಾಸ್ಟ್ ಟೈಮ್ ಒಂದ ಸಾರಿ ತೆಗೆಸಿಬಿಡೋಣ ಅಂತ ಹೇಳಿ ಜೆನ್ಸ್ ಗೆ ಹೇಳಿದರೆ ಲೇಡೀಸ್ ಇಲ್ಲ ಗಂಡಮಕ್ಕಳು ಅಷ್ಟೇ ಬಂದು ದೊಡ್ಡ ದೊಡ್ಡ ಏನೆಲ್ಲ ಇದೆ ಅಲ್ವಾ ಅದೆಲ್ಲ ಚೆನ್ನಾಗಿ ಕಿತ್ತಬೇಕು ಅಂತ ಸೋ ಹಾಗಾಗಿ ಬೆಳಗ್ಗೆನೇ ಹೊರಟಿದ್ದಾರೆ ಅವರು ನಿನ್ನೆ ಎಲ್ಲಾನು ಹೇಳಿ ಬಂದಿದ್ರು ಇವತ್ತು ಬೆಳಗ್ಗೆನೇ ಹೊರಟ್ರು ಸೋ ಮುನ್ನಂತರ ಮನೆಯಲ್ಲಿ ಯಾರು ಇಲ್ಲದಕ್ಕೂ ಗೊತ್ತಿಲ್ಲ ತುಂಬಾನೇ ಸತಾಯಿಸ್ಬಿಟ್ಟೆ ಇವತ್ತು ನೋಡಿ ನೀವೇನೇ ಗೊತ್ತಾಗುತ್ತೆ ಎಷ್ಟು ಸತಾಯಿಸ್ತಾನೆ ಅಂತ ಹೇಳಿ ಅದು ಹೇಳ್ತೀವಲ್ವಾ ಮಕ್ಕಳ ತರ ನಾವು ನೋಡೋದ್ರಿಂದ ಅದು ಎಷ್ಟು ಗೋಳಾಡಿಸಿದ್ರು ನಮಗೆ ಬೇಜಾರ್ ಅಂತ ಅನ್ಸೋದಿಲ್ಲ ಒಂದು ನಾಯಿ ಮರಿ ಮನೆಯಲ್ಲಿ ಇದೆ ಅಂದ್ರೆ ನಮಗೆ ಒಂದು 10 ಮಂದಿ ಜೊತೆಯಲ್ಲಿ ಇದ್ದ ಹಾಗೆ ಅನ್ಸುತ್ತೆ ಅಷ್ಟು ಪ್ರೊಟೆಕ್ಟಿವ್ ಮಾಡುತ್ತೆ ಯಾವುದು ಒಂದು ದನ ಬರಗೋಡೋದಿಲ್ಲ ಒಂದು ನಾಯಿ ಬರಗೋಡೋದಿಲ್ಲ ಮನೆಯಲ್ಲಿ ಅಷ್ಟು ಸೇಫ್ ಇರುತ್ತೆ ಮನೆಗೆ ಒಂದು 10 ಜನ ಇರೋದೊಂದೇ ಒಂದು ನಾಯಿ ಇರೋದೊಂದೇ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಕೆಲವೊಬ್ಬರು ಬ್ಯಾಡ್ ಆಗಿ ಹೇಳ್ತಿರ್ತಾರೆ ಇಲ್ಲಿ ಬಂದ ಮನೆಗೆ ಅಕ್ಕಟ್ಟ ಆಗ್ತಾರ ನಾಯಿ ಅದು ಲಿಮಿಟ್ ಅಲ್ಲಿ ಇರಿ ಇಷ್ಟೆಲ್ಲ ಯಾಕೆ ಕಾಳಜಿ ಮಾಡ್ತೀರಾ ಅಂತ ಜನರಿಗೆ ನಾವು ಏನಾದರೂ ಸಹಾಯ ಮಾಡ್ತೀವಿ ಕಡಿಮೆ ಬಿದ್ದಾಗ ಊಟ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅವರು ಸ್ವಾರ್ಥಿಗಳು ತಮ್ಮ ಕೆಲಸ ಮುಗಿದ ತಕ್ಷಣ ಅವರಿಗೆ ಅವಶ್ಯಕತೆ ಮುಗಿಯುತ್ತಲ್ವಾ ನಮ್ಮಿಂದ ಅವಾಗ ಏನು ಮಾಡ್ತಾರೆ ಅವರ ಸ್ವಾರ್ಥ ಬುದ್ಧಿನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ತೋರಿಸೋ ನಾವು ಏನಾದರೂ ಕೊಟ್ಟಿರ್ತೀವಿ ಅದಕ್ಕೆ ರಿವರ್ಸ್ ಮತ್ತೆ ನಮಗೇನೆ ಹೇಳಿದರೆ ಅಂದರೆ ನಮಗೆ ಅದೇನಂತಾರಲ್ವಾ ಉಂಡು ಮನೆಗೆ ಜನತೆ ಎಣಿಸಿದ್ರು ಅಂತ ಆ ಥರ ಮಾಡಿದಾಗ ನಂಬಿಕೆ ದ್ರೋಹ ಮಾಡಿದಾಗ ಇವು ಪ್ರಾಣಿಗಳು ಆ ಥರ ಮಾಡೋದಿಲ್ಲ ಎಷ್ಟು ಪ್ರೀತಿ ಕೊಡ್ತಾ ಬಂದರೆ ಇವ್ರನ್ನ ನಂಬಿದರೆ ನಾವು ಮನುಷ್ಯನ ಸಾಹಸನೆ ಬೇಡಪ್ಪ ಅನಿಸುತ್ತೆ ಆ ಥರ ನಮಗೂ ಗೊತ್ತಿರಲಿಲ್ಲ ಫಸ್ಟಿಗೆಲ್ಲ ಯಾರಾದರೂ ನಾಯಿಗೆ ಇಷ್ಟೆಲ್ಲ ಜೀವ ಮಾಡ್ತಾರಲ್ವ ಈ ಪ್ರಾಣಿಗಳಿಗೆ ಏನು ಅಂತ ಅವರು ಸಾಕಿದವ್ರಿಗೆ ಗೊತ್ತಿರುತ್ತೆ ಅದರ ಪ್ರೀತಿ ಏನಂತ ಅದು ಎನಿ ಟೈಮ್ ನಮ್ಮನ್ನ ನೋಡ್ತಾ ಇರುತ್ತೆ ಎಲ್ಲ ಟೈಮಲ್ಲೂ ಒಂದೇ ಥರ ಪ್ರೀತಿ ತೋರಿಸ್ತವೆ ಆದರೆ ಮನುಷ್ಯ ಆ ಥರ ಅಲ್ಲ ಇವನ್ನ ಮನೆಯಲ್ಲಿ ಯಾರಾದ್ರೂ ಅಷ್ಟೇ ಅವರಲ್ಲಿರುವಂಥ ಒಂದು ಕೆಟ್ಟ ಗುಣಗಳಿಂದ ಅವ್ರನ್ನ ಹೀಯಾಳಿಸಿ ನೋಡ್ತಾ ಇರ್ತಾರೆ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ದೋಷ ಇರುತ್ತೆ ಹಾಗಾಗಿ ನಾವು ಅವ್ನು ಮಾಡುವಂಥ ಎಲ್ಲ ಒಳ್ಳೆ ಕೆಲಸ ಬಿಟ್ಟು ಒಂದೇ ಒಂದು ಕೆಟ್ಟ ಕೆಲಸ ಇಟ್ಕೊಂಡು ನಾವು ಅವ್ರನ್ನ ದೂಷಿಸ್ತಾ ಇಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಎಲ್ಲಿ ಉಳಿಯುತ್ತಲ್ವ ನಮ್ಮ ಸ್ವಾರ್ಥಕ್ಕೆ ಅಂದರೆ ನನಗೆ ಇಷ್ಟ ಆಗೋ ಥರ ಅವ್ರು ನಡ್ಕೊಂಡಿಲ್ಲ ಅಂತಂದು ನಾವು ಅವ್ರನ್ನ ದೂಷಣೆ ಮಾಡ್ತಾ ಬರ್ತೀವಿ ಅವರು ನಮಗೆ ತೋರಿಸುವಂಥ ಪ್ರೀತಿ ವಿಶ್ವಾಸ ಆಗಿರ್ಬೋದು ನಮಗೆ ಮಾಡುವಂಥ ಒಳ್ಳೆ ಕೆಲಸಗಳಾಗಿರ್ಬೋದು ನಮಗೋಸ್ಕರ ಮಾಡುವಂಥ ಎಷ್ಟೋ ಕಷ್ಟಪಟ್ಟು ಕೆಲಸನ ಮಾಡ್ತಿರ್ತಾರೆ ಅದನ್ನು ನಾವು ಯಾವತ್ತೂ ನೋಡಲ್ಲ ಅವ್ರು ಏನೋ ಒಂದು ತಪ್ಪು ಮಾಡಿದ್ರು ಅಂದ ಕಾರಣಕ್ಕೆ ಎಲ್ಲನೂ ಅದ್ರ ಮೇಲೇ ಒತ್ತಿ ಒತ್ತಿ ಹೇಳೋದು ನೀನು ಈ ಥರ ಮಾಡಿದೆಯಾನೆ ಈ ಥರ ಮಾಡಿದೆಯಾ ಅಂತ ಆ ಥರ ಮಾಡೋದಕ್ಕೆ ಹೋಗ್ತೀವಿ ಆವಾಗ ಏನಾಗುತ್ತೆ ಜಗಳಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಟೈಮಲ್ಲಿ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ ಒಂದೊಂದು ತಪ್ಪನ್ನು ನಾವು ಕ್ಷಮಿಸ್ತಾ ಬಂದರೆ ನಮ್ಮ ಜೀವನನೇ ಚೆನ್ನಾಗಿರುತ್ತೆ ನಾವೇನು ಮಾಡ್ತೀವಿ ನಗೋರ ಮುಂದೆ ಜಾಸ್ತಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಏನಾಗುತ್ತೆ ನಮ್ಮ ಸಂಸಾರದ ಗುಟ್ಟನ್ನು ನಾವೇ ರಟ್ ಮಾಡಿದಾಗುತ್ತೆ ಸೊ ಹಾಗಾಗಿ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ತಾ ಇದ್ದಾರೆಂದರೆ ನಾವೇ ಜಗಳಾಡೋದಿಲ್ಲ ಅದನ್ನು ನಾವು ಯಾವ ಟೈಮಲ್ಲಿ ಹೇಳಬೇಕು ಅದನ್ನು ಹೇಳಿ ಮತ್ತು ನಾವು ಯಾವಾಗ ಅವ್ರ ಮುಂದೆ ಚೆನ್ನಾಗಿ ಬದುಕಿ ತೋರಿಸಿದಾಗ ನಾವು ಅವ್ರಿಗೆ ಆನ್ಸರ್ ಮಾಡೋದೇ ಬೇಕಾಗಿರಲ್ಲ ನಮ್ಮ ಜೀವನನೇ ಅವರಿಗೊಂದು ಎಕ್ಸಾಂಪಲ್ ಆಗಿರುತ್ತೆ ಸೊ ಆ ಥರ ಇರಬೇಕು ಮನುಷ್ಯ ಏನು ಮಾಡ್ತಾನೆ ನಿಮಿಷ ನಿಮಿಷಕ್ಕೂ ಚೇಂಜ್ ಆಗೋದ್ರಿಂದ ಈ ಪ್ರಾಣಿಗಳ ಮುಂದೆ ಮನುಷ್ಯ ಏನೂ ಇಲ್ಲ ಎಲ್ಲ ಅದರಲ್ಲೂ ಪ್ರಾಣಿಗಳೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಈ ಪ್ರಾಣಿಗಳ ಒಂದು ಸಾಹಸ ಮಾಡಿದವ್ರಿಗೆ ಆ ಥರನೇ ಅನಿಸ್ಬಿಟ್ಟಿರುತ್ತೇನೋ ಸೊ ಹಾಗಾಗಿ ಅಷ್ಟು ಪ್ರೀತಿನ ತೋರಿಸ್ತಿರ್ತಾರೆ ಈ ನಾಯಿ ಮರಿಗಳಾಗಿರ್ಬೋದು ಈವನ್ ಎಲ್ಲ ಪ್ರಾಣಿಗಳಿಗಾಗಿರ್ಬೋದು ಪ್ರಾಣಿಗಳ ಸಾಹಸ ಯಾರು ಮಾಡ್ತಾರಲ್ವಾ ಅವ್ರ ಮನುಷ್ಯರ ಜೊತೆ ಇರೋದಕ್ಕೆ ಇಷ್ಟಪಡೋದಿಲ್ಲ ನಾನೇನು ಅಂದ್ಕೊಳ್ತೀನಿ ನಮ್ಮ ಹಸ್ಬೆಂಡ್ ಏನಾದರೂ ನನಗೆ ಸ್ನಾನ ಮಾಡಿಸುವಾಗ ಆಗಿರ್ಬೋದು ನಮ್ಮ ನಾಯಿ ಮರಿನ ನಾವು ನೀಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಸ್ನಾನ ಮಾಡಿಸ್ಲೇಬೇಕಲ್ವ ಸೊ ಮಾಡಿಸ್ತಾ ಇರ್ತೀವಿ ಐ ನಾಯಿಗೆಲ್ಲ ಸ್ನಾನ ಮಾಡಿಸ್ತಾರೆ ಚೀ ಈ ಥರ ಅಂತ ಇರ್ತಾರೆ ಆವಾಗ ನಾನು ಹೇಳ್ತೀನಿ ಅವರಿಗೆ ಅವರಿಗೆ ಅದರಲ್ಲಿ ಅವು ಮುನ್ನನಿಗಿರುವಷ್ಟು ಬುದ್ಧಿನೂ ಅವರಿಗಿಲ್ಲ ಚೀಪ್ ಮೆಂಟಾಲಿಟಿ ಅವರಿಗಿದೆ ನೀವೇ ಯಾಕೆ ಹೀಟೇಟ್ ಮಾಡ್ಕೊಳ್ತೀರಾ ನಿಮ್ಮ ಕೆಲಸ ನೀವು ಮಾಡಿ ಒಳ್ಳೆಯದೇ ಮಾಡ್ತಾ ಇದ್ದೀರಂದ್ರೆ ಅಂದ್ಕೊಳ್ಳೋದಕ್ಕೇನಿದೆ ಇಲ್ಲಿ ನೀವು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅವರಿಗೆ ಅಷ್ಟು ಚೀಪ್ ಮೆಂಟಾಲಿಟಿ ಇದೆ ಅಂತ ಅಂದ್ಕೊಂಡು ನೀವು ಆ ಕೆಲಸನ ಮಾಡಿ ಅವಾಗ ನಿಮಗೆ ಖುಷಿ ಆಗುತ್ತೆ ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಆ ಥರ ಅವರು ಪ್ರಾಣಿನ ನಾವು ಪ್ರೀತಿ ಮಾಡೋದು ನೋಡಿ ಇವರಿಗೇನು ಹುಚ್ಚ ಅಂತ ಹೇಳ್ತಾರೆ ಇರ್ಬೋದು ಅವರಿಗೆ ಆ ಬುದ್ಧಿ ಇಲ್ವಲ್ಲ ಅವರಿಗೆ ಹುಚ್ಚರಾಗಿರ್ತಾರೆ ಅವಾಗ
ಇವನ್ ಒಂದು ಪ್ರಾಣಿಗಳ ಮೇಲೆ ನೀ ಮನುಷ್ಯ ಆಗಿ ತಿಳಿದಿರತಕ್ಕಂತ ನೀನು ಬುದ್ಧಿವಂತ ಆಗಿ ಒಂದು ಮೂಕ ಪ್ರಾಣಿ ಮನಸನ್ನ ಅರ್ಥ ಮಾಡಿಕೊಳ್ಳುವ ಮಾಡಿಕೊಳ್ಳಾರದಂತ ಅವಿವೇಕಿ ಅವರು ಅಂತ ಅನ್ಕೊಂಡು ನಾವು ನಮ್ಮ ಕೆಲಸನ ನಾವು ಮಾಡಬೇಕು ಒಳ್ಳೆ ಕೆಲಸಕ್ಕೆ ಯಾಕೆ ಹಿಂದ ಮುಂದೆ ನೋಡಬೇಕಲ್ವಾ ಕೆಟ್ಟ ಕೆಲಸ ಅಷ್ಟು ನಮಗಿನ ಪ್ರಾಣಿಗಳ ಸಾಕೋದೇ ಒಂದು ಕೆಟ್ಟ ಕೆಲಸ ಅಂದ್ರೆ ಇದಕ್ಕಿನ ಕೆಟ್ಟ ಕೆಲಸ ಮಾಡಿ ನಮ್ಮ ಜೊತೆಗೇನೆ ನಮ್ಮ ಸಮಾಜದಲ್ಲಿ ಬದುಕಿರ್ತಾರಲ್ವಾ ಅವರಿಗೆ ಏನು ಹೇಳಬೇಕು ಅವರು ಹೋಗಿ ಅವರ ಮುಂದೆ ಮಾತಾಡ್ತಾರ ನಾಯಿಗೆ ಸ್ನಾನ ಮಾಡಿಸಿದ್ರೆ ಇವರು ನಮ್ಮ ಮುಂದೆ ಬಂದು ಮಾತಾಡ್ತಾರೆ ಬಟ್ ಯಾರಾದರೂ ಕೆಟ್ಟ ಮಾತಾಡಿದ್ರೆ ಅವರ ಮುಂದೆ ಹೋಗಿ ಮಾತಾಡಲಿ ಎಷ್ಟು ಧೈರ್ಯ ಇದ್ದರೆ ಮಾತಾಡಲ್ಲ ಯಾರಾದರೂ ಏನು ಒಳ್ಳೆದು ಮಾಡ್ತಿರ್ತಾರಲ್ವಾ ಅವರ ಮುಂದೆನೇ ಬಂದು ಹೇಳೋದು ಕೇಳದವರ ಮುಂದೆನೇ ಬಂದು ಹೇಳ್ತಾರೆ ಕೇಳಲಾರದವರ ಮುಂದೆ ಯಾರೂ ಹೋಗಿ ಹೇಳೋದಿಲ್ಲ ಅವರು ಎಷ್ಟು ಕೆಟ್ಟವರಾದ್ರೂ ಅದನ್ನು ಅನುಸರಿಸ್ಕೊಂಡೇ ಬದುಕ್ತಾರೆ ಸೊ ಹಾಗಾಗಿ ನಮಗೆ ಹೇಗೆ ಇಷ್ಟ ಬರುತ್ತೋ ನಮಗೆ ಹೇಗೆ ಅನಿಸುತ್ತೋ ಆ ಥರ ನಾವು ನಮ್ಮ ಲೈಫ್ನ ಲೀಡ್ ಮಾಡಬೇಕು ಅವ್ರು ಹೀಗಂದರು ಇವ್ರು ಹೀಗಂದರು ಈ ಥರ ಅವ್ರು ನೋಡಿ ನಾವು ಬದುಕೋದಕ್ಕೆ ಹೋಗ್ಬಾರ್ದು ನಮಗೇನು ಇಷ್ಟ ಅದನ್ನು ನಾವು ಮಾಡ್ಕೊಳ್ತಾ ಹೋಗಬೇಕು ಕೆಟ್ಟದಾಯ್ತಂದರೆ ಅದನ್ನು ಸರಿಪಡಿಸ್ಕೊಳ್ಬೇಕು ನೀವು ಒಳ್ಳೆಯದೇ ಮಾಡ್ತಾ ಇದ್ರೆ ಯಾಕೆ ಯೋಚನೆ ಮಾಡಬೇಕಲ್ವಾ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಹಾಗೆ ನಮ್ಮನ್ನ ನೋಡಿ ನಮ್ಮ ಮುನ್ನನಿಗೆ ಪ್ರೀತಿ ಮಾಡೋದು ನೋಡಿ ಯಾರೆಲ್ಲ ಹೊಟ್ಟೆ ಉರ್ಕೊಂಡಿದ್ದಾರೋ ಎದುರಿಗೆ ಬಂದು ಹೇಳಿದಾರೋ ಅವರಿಗೆಲ್ಲ ಇವತ್ತು ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನನಗೆ ತಿಳಿದಿರೋಷ್ಟು ಮಟ್ಟಿಗೆ ನಾನು ಹೇಳಿದ್ದೀನಿ ಮನುಷ್ಯನಿಗೂ ಪ್ರಾಣಿಗಳಿಗೂ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತೇಳಿ ಫ್ರೆಂಡ್ಸ್ ಇವಾಗ ಆನ್ಲೈನ್ ಮಾಲ್ ಕೂಡ ಎಲ್ಲೋ ಜೋಡಿಸಿದ್ದಾಯಿತು ಇವಾಗ ಟ್ಯಾಲಿ ಮಾಡಿ ಕೂಡ ನೋಡಿದ್ದೀನಿ ಎಷ್ಟು ಪೀಸಸ್ಗೆ ಎಷ್ಟು ಬಿದ್ದಿದೆ ಅಂತೇಳಿ ಲೀಸ್ಟ್ ಯಾವ ರೀತಿ ಇದೆ ಅಂತಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟು ಗಲಾಟೆ ಮಾಡ್ತಾನೆ ಏನು ಫ್ರೆಂಡ್ಸ್ ಫೈನಲಿ ಈ ರೀತಿ ಕಾಣಿಸ್ತಾ ಇದ್ದೀರಿ ನೋಡ್ತಾ ಇದ್ದೀರಲ್ವಾ ಈ ಥರ ಇದೆ ಇವಾಗ ಎಲ್ಲ ಬಿಸ್ಕೆಟ್ಸ್ನು ಜೋಡಿಸಿದ್ದೀನಿ ಇವಾಗ ನಮ್ಮ ಹಸ್ಬೆಂಡು ಹೊಲದಿಂದ ಕಾಲ್ ಮಾಡ್ತಾ ಇದ್ದಾರೆ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಫಸ್ಟ್ ಟೈಮ್ ಕಸ ತೆಗೆಸಿದ್ದೆ ಅಷ್ಟೇ ಎರೆ ಹೊಲಗಳಲ್ಲಿ ಜಾಸ್ತಿ ಕಸ ಬೀಳೋದಿಲ್ಲ ಒಂದ್ಸರಿ ತೆಗೆಸಿದ್ದೀವಿ ಅದು ಮಿಸ್ ಆಗಿರೋದಿದೆ ಅಲ್ವಾ ಇಷ್ಟಿಷ್ಟು ದೊಡ್ಡದಾಗಿಬಿಟ್ಟಿದೆ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಕುರ್ಚಿಗಿಂದ ತೆಗೆಯೋದಕ್ಕೂ ಬರಲ್ಲ ಹಾಗೆ ಬಿಡೋದಕ್ಕೂ ಬರಲ್ಲ ಹಾಗೆ ಬಿಟ್ಟರೆ ಏನಾಗುತ್ತೆ ದೊಡ್ಡದಾದ ನಂತರ ಬೀಜಗಳಾಗಿ ಮತ್ತು ಕಸ ಎಲ್ಲನೂ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ಬರುತ್ತೆ ಅದು ಒಂದು ಹಾಗೆ ಹತ್ತಿ ಬಿಡಿಸ್ತಾರಲ್ವಾ ಅವಾಗ ನಾವು ಕೆ ಜಿ ಲೆಕ್ಕ ಕೂಲಿ ಲೆಕ್ಕ ಎಲ್ಲನೂ ಕೊಡ್ತಿರ್ತೀವಿ ಅವಾಗ ಸ್ಪೀಡಾಗಿ ಬಿಡ್ಸೋಕೆ ಹೋಗಿ ಏನು ಮಾಡ್ತಾರೆ ಹತ್ತಿಗಳಲ್ಲಿ ಕಸನ ತೊಗೊಳ್ತಾರೆ ಅವ್ರು ಏನು ಮಾಡೋಕ್ಕಾಗುತ್ತಲ್ವಾ ಕಸ ಎಲ್ಲ ಒಣಗಿಬಿಟ್ಟಿರುತ್ತೆ ಅವಾಗ ಹತ್ತಿಯಲ್ಲಿ ಕಸ ಬರುತ್ತೆ ಅದು ಒಂದು ರೀಸನ್ ಮತ್ತು ರೇಟ್ ಎಲ್ಲ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇವಾಗಲೇ ಎಲ್ಲನೂ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಇವಾಗ ಫೈನಲಿಗೆ ಬಂದಿದೆ ಕಸ ಅಷ್ಟೊಂದು ಏನು ಹೊಲಕ್ಕೆ ಎಫೆಕ್ಟ್ ಆಗಲ್ಲ ಹಾಗೆಯೇ ಬಿಟ್ಟರೆ ಇವೆರಡು ರೀಸನ್ನು ಬಿಟ್ಟರೆ ಈ ಥರ ಪ್ರಾಬ್ಲಮ್ಸ್ ಇದೆ ಸೊ ಹಾಗಾಗಿ ತೆಗೆಸ್ತಾ ಇದ್ದಾರೆ ಲೇಡೀಸ್ ಯಾರೂ ಇಲ್ಲ ಜೆಂಟ್ಸೇ ಬಂದು ಎಲ್ಲನೂ ಕಿತ್ತಿ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತೇಳಿ ಹತ್ತಿ ಬಿಡಿಸುವಾಗೂ ಕೂಡ ಈ ಥರನೇ ಇರುತ್ತೆ ಹೊಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಬೈಕು ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಹೋಗ್ತಾ ಇಲ್ಲ ನೆಕ್ಸ್ಟ್ ದಿನಗಳಲ್ಲಿ ಖಂಡಿತ ಹೋಗೋರಿದ್ದೀನಿ ಒಂದು ಐದಾರು ದಿನದಲ್ಲಿ ಹೋದರೆ ಖಂಡಿತ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಓಕೆನಾ ನೀಟಾಗಿ ಈ ರೀತಿ ವಿಡಿಯೋ ಕಾಲ್ ಮಾಡಿ ತೋರಿಸೋದೇ ಆಯಿತು ಇನ್ನೇನು ಎರಡು ತಿಂಗಳ ಕಳೆದ್ರೆ ಹತ್ತಿನೇ ಬರುತ್ತೆ ಬಿಡಿಸೋದು ಈ ಥರನೇ ಆಯಿತು ಈ ಇಯರು ಏನೂ ಮಾಡೋದಕ್ಕಾಗಲ್ಲ ಸಿಚುವೇಶನ್ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಲ್ವಾ ಇಲ್ಲಿ ನನಗೆ ಅಂಗಡಿ ಜವಾಬ್ದಾರಿ ಇದೆ ಮುನ್ನ ಇದ್ದಾನೆ ಮತ್ತು ಪ್ರಜ್ವಲ್ ಸ್ಕೂಲಿಗೆ ಹೋಗ್ತಾನೆ ಮತ್ತು ಅವನು ಇನ್ ಟೈಮಿಗೆ ಬರ್ತಾನೆ ನಮ್ಮ ಹಸ್ಬೆಂಡ್ ನೈಟೆಲ್ಲ ಬರ್ತಾರೆ ಮತ್ತು ಬೆಳಬೆಳಗ್ಗೆ ಹೋಗ್ತಾರೆ ಆ ಥರ ಆಗೋದ್ರಿಂದ ನಾನೂ ಅವ್ರ ಜೊತೆಗೆ ಹೋದರೆ ಅಲ್ಲಿ ಕಸ ಕಿತ್ತವರೆಲ್ಲನೂ ಬಂದಿರ್ತಾರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೊಲದ ಕೆಲಸ ಮತ್ತೆ ಬಂದು ಅಂಗಡಿ ಓಪನ್ ಮಾಡೋದಂತರೂ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ನಾನು ಹೋಗ್ತಾ ಇಲ್ಲ ಖಂಡಿತ ಒಂದಿನ ಹೋಗಿ ವೀಡಿಯೋಸ್ ಮಾಡ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಥರ ಮತ್ತೆ ಸಿಚುವೇಶನ್ ಸಿಗೋದಿಲ್ಲ ಇವಾಗ ಕಾಯಿಯಾಗಿ ಫಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕೆ ಅಲ್ಲಿದ್ದರೆ ಹೊರಗಡೆ ಬರೋದಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಇವಾಗ ಫ್ರೆಂಡ್ಸ್ ನಾನು ಆನ್ಲೈನ್ ಮಾಲ್ ಲೀಸ್ಟು ಯಾವ ರೀತಿಯಾಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ಥರ ಆಗಿರುತ್ತೆ ಇಲ್ಲಿ ಕ್ರೆಡಿಟ್ ಅಂತೇಳಿ ಕೊಟ್ಟಿರ್ತಾರೆ 4600 ಅಂತೇಳಿ ಮೇಲ್ಗಡೆ ಅಡ್ರೆಸ್ ಇರುತ್ತೆ ಹಾಗೆ ಈ ಥರ ಕಿರಾಣಿ ಐಟಮ್ಸ್ಗಳು ಇಲ್ಲಿ ಕ್ವಾಂಟಿಟಿ ಮತ್ತು ಎಷ್ಟು ಇದೆ ಪೀಸಸ್ ಎಲ್ಲನೂ ಬರೆದಿರ್ತಾರೆ ಒಂದು ಸ್ಟೀಮರ್ಗೆ 20 ಪೀಸಸ್ ಈ ಥರ ಎಲ್ಲನೂ ಆರಾಮಾಗಿ ಕೊಟ್ಟಿರ್ತಾರೆ ನೀವು ಡಿವೈಡೆಡ್ ಮಾಡಿ ನೋಡ್ಕೊಳ್ಬೋದು GST ಆಗಿರ್ಬೋದು ಅದೆಲ್ಲ ಎಷ್ಟು ಕಟ್ಟಾಗಿದೆ ಎಲ್ಲನೂ ಕೇಳ್ಬೋದು ನೀವು ಕಾಲ್ ಮಾಡಿ ಅದಕ್ಕೆ ಒಂದು ನಂಬರ್ ಕೂಡ ಕೊಟ್ಟಿರ್ತಾರೆ ಕೇಳ್ಬೋದು ಎಷ್ಟು ಬಿದ್ದಿದೆ ಅಂತಲೂ ಕೂಡ ಕೇಳ್ಬೋದು ನೀವು ಕ್ವಾಂಟಿಟಿ ನೋಡ್ಕೊಳ್ಬೇಕು ಹಾಗೆ ಎಷ್ಟು ಅಮೌಂಟ್ ಬಿದ್ದಿದೆ ಅಂತ ನೋಡ್ಕೊಳ್ಬೇಕು ಆಲ್ಮೋಸ್ಟ್ ಆಲ್ ನಮಗೆ ಗೊತ್ತಿರುತ್ತೆ ಇಡೀ ಇಲ್ಲಿ ಯಾವುದಾದ್ರೂ ಡೈವನ್ ಎಣ್ಣೆ ಆಗಿರ್ಬೋದು
ಇರಬಹುದು ಸಕ್ಕರೆ ಬೇಳೆ ಮೈದಾ ಹಿಟ್ಟು ಈ ತರ ದೊಡ್ಡ ದೊಡ್ಡ ಐಟಮ್ಸ್ ಗಳಲ್ಲಿ ಎಷ್ಟು ಬಿದ್ದಿದೆ ಅಂತ ಹೇಳಿ ನೀವು ಟ್ಯಾಲಿ ಮಾಡ್ಕೊಂಡು ನೋಡ್ಕೊಂಡ್ರೆ ಆಯ್ತು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ ಇಲ್ಲಿ ನೋಡಬಹುದು ಇವಾಗ ಎರಡು ಲಿಸ್ಟ್ ಆಗಿದೆ ಎಕ್ಸ್ಟ್ರಾ ಆಗಿದೆ ಬಟ್ ಅವರು ಕೇಳ್ತಾ ಇಲ್ಲ ನನಗೆ ಕ್ರೆಡಿಟ್ ಲಿಮಿಟ್ ಇರೋದು 4600 ಇದೆ ಬಟ್ ಅದಕ್ಕಿಂತ ಜಾಸ್ತಿನೇ ಆಯ್ತು ಶುಗರ್ ತಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಯ್ತು ಆದ್ರೂ ಕೂಡ ಅವರು ಓಕೆ ನೆಕ್ಸ್ಟ್ ವೀಕ್ ಕೊಡಿ ಅಂತ ಹೇಳಿದ್ದಾರೆ ನೋಡಬೇಕು ಇವಾಗ ನೋಡಿ ಮುನ್ನ ಗಲಾಟೆ ಮಾಡಿ 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 ಊಟ ಮಾಡಿ ಇವಾಗ ಸಿರಪ್ ಹಾಕಿದಿನಿ ಮನೆ ಜ್ವರ ಕೆಮ್ಮು ಎಲ್ಲ ಇತ್ತಲ್ವಾ ಇವಾಗ ಮಲ್ಕೊಂಡಿದೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಲ್ಕೊಂಡಿದೆ ಅಲ್ವಾ ಮನೆ ಕೂಡ ಕ್ಲೀನ್ ಮಾಡಿದಾಯ್ತು ಇನ್ನು ಅಡಿಗೆನೂ ಕೂಡ ಮಾಡಬೇಕು ಸಾಯಂಕಾಲಕ್ಕೆ ನಾನು ಟೈಮ್ ಇತ್ತಂದ್ರೆ 3:30 4 ಗಂಟೆಗೆಲ್ಲಾನು ಸ್ವಲ್ಪ ರೈಸ್ ಎಕ್ಸ್ಟ್ರಾ ಮಾಡ್ಕೊಂಡು ಬಿಡ್ತೀನಿ ಅದನ್ನೇ ನೈಟಿಗೆ ಆಗುತ್ತೆ ಯಾಕಂದ್ರೆ ಅಂಗಡಿಯಲ್ಲಿ ಇವತ್ತು ನಮ್ಮ ಹಸ್ಬೆಂಡ್ ಹೊಲಕ್ಕೆ ಹೋಗಿದ್ದಾರಲ್ವಾ ಅವರು ಮತ್ತೆ ಬಂದು ಅಂಗಡಿಯಲ್ಲಿ ಕುಂದಿರಿಸೋದು ನನಗೆ ಇಷ್ಟ ಇಲ್ಲ ಸೋ ಹಾಗಾಗಿ ಅವರು ರೆಸ್ಟ್ ಮಾಡಿದ್ರೆ ನನಗೆ ಈ ಕಡೆ ಅಡಿಗೆನೂ ಕೂಡ ಮುಗಿದೋಗಿರುತ್ತೆ ಮತ್ತೆ ನೈಟ್ ಬೇಕಂದ್ರೆ ಸ್ವಲ್ಪ ಸಾಂಬಾರ್ ಅಥವಾ ಚಿತ್ರಾನ್ನ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇನೆ ಪ್ರಜ್ವಲ್ ಆಗಲಿ ಅವರ ಪಪ್ಪ ಆಗಲಿ ಯಾವುದು ಅದೇ ಬೇಕು ಇದೇ ಬೇಕಂತಿಲ್ಲ ನನ್ನ ಡಿಸಿಷನ್ ಅಷ್ಟೇನೆ ಅಡಿಗೆ ಮಾಡೋದು ಏನು ಮಾಡಿದ್ರೂ ತಿಂತಾರೆ ಆದರೆ ಚೆನ್ನಾಗಿರಬೇಕು ಅಷ್ಟೇನೆ ಚೆನ್ನಾಗಿಲ್ಲ ಅಂದ್ರೆ ಯಾರನ್ನೂ ತಿನ್ನೋದಿಲ್ಲ ಇವನ್ ಮುನ್ನ ಕೂಡ ನಾವೇನು ಅನ್ಕೊಳ್ತೀವಿ ನಾವು ಬಿಟ್ಟಿದ್ದೆಲ್ಲ ಮುನ್ನ ತಿಂತಾನೆ ಅಂತ ಹೇಳಿ ಖಂಡಿತ ತಿನ್ನೋದಿಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ನಾವು ಕೊಡೋದ್ರಿಂದ ಇವು ಎಕ್ಸ್ಟ್ರಾ ಆಗಿರೋದು ಏನು ತಿನ್ನೋದಿಲ್ಲ ಹಾಲು ಕೂಡ ಅಷ್ಟೇನೆ ಎಷ್ಟು ಬೇಕು ಅಷ್ಟೇ ನಾವು ಟೈಮ್ ಟೈಮ್ ಹಾಕಿ ರೂಢಿ ಮಾಡಿರೋದ್ರಿಂದ ಇವು ಜಾಸ್ತಿ ತಿನ್ನೋದು ಕ್ಲೀಡೆ ಅಪರ ಮಾಡೋದು ಈ ಥರ ಇಲ್ಲ ಎಗ್ ಇರುತ್ತೆ ಆಯಿಲ್ ಪ್ಯಾಕೆಟ್ಸ್ ಇರುತ್ತೆ ಬ್ರೆಡ್ ಬನ್ ಎಲ್ಲನೂ ಇರುತ್ತೆ ಅಲ್ವಾ ಬೆಕ್ಕು ಒಂದು ಮುಟ್ಟೋದಿಲ್ಲ ಹಾಲು ಕೂಡ ಮುಟ್ಟೋದಿಲ್ಲ ಅದು ಯಾಕಂದರೆ ಅದಕ್ಕೆ ಏನು ಬೇಕು ಟೈಮ್ ಟೈಮ್ ಕೊಟ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಏನೂ ಕೇಳೋದಿಲ್ಲ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಇವಾಗ ಜೋಳದ ಹಿಟ್ಟಿನಿಂದ ರೊಟ್ಟಿ ಅಷ್ಟೇ ಅಲ್ಲ ದೋಸೆನೂ ಕೂಡ ಮಾಡ್ಬೋದು ಹೇಗೆ ಅಂತ ನೋಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮಗೆ ಜೋಳದ ಹಿಟ್ಟಿನಿಂದ ರೊಟ್ಟಿ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ತುಂಬ ಕಷ್ಟಪಡ್ತಾ ಇದ್ದೀರಂದರೆ ಈ ರೀತಿ ಒಂದು ರೆಸಿಪಿನ ಮಾಡಿಕೊಟ್ರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನಿಲ್ಲಿ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಬೌಲ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ 1 ಗಡ್ಡೆಯಷ್ಟು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಕೊಡೋರಾದರೆ ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು ಇವಾಗ ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಂದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಇವಾಗ ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ 1/2 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಧನಿಯಾ ಪೌಡರ್ ಆಗಿರ್ಬೋದು ಜೀರಿಗೆ ಪೌಡರ್ ಮತ್ತು ಗರಂ ಮಸಾಲ ಈ ಥರ ಎಲ್ಲ ಮಸಾಲ ಪೌಡರ್ನು ಆ್ಯಡ್ ಮಾಡ್ಕೊಳ್ಬೋದು ನಮಗೆ ಮಸಾಲ ರೊಟ್ಟಿ ತಿಂದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ಆ ಥರ ಅನಿಸುತ್ತೆ ನಾನಿಲ್ಲಿ ಎಲ್ಲನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಂದರೆ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟುಗಳಿಲ್ಲಾರ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ 1 ಕಪ್ ಜೋಳದ ಹಿಟ್ಟಿಗೆ 4 ಕಪ್ನಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಪೂರ್ತಿ ತೆಳುವು ಅದಕ್ಕೆ ಇರಬೇಕು ನಾವು ನೀರು ದೋಸೆ ಯಾವ ರೀತಿ ಮಾಡ್ಕೊಳ್ತೀವಿ ಹಾಗೆ ರವೆ ದೋಸೆ ಮಾಡ್ಕೊಳ್ತೀವಿ ಅಲ್ವಾ ಸೇಮ್ ಅದೇ ಥರನೇ ನೀವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ತುಂಬಾ ತೆಳುವಾಗಿದೆ ಈ ರೀತಿ ಹಾಕಿ ತುಂಬ ನೀರು ಥರ ಅನಿಸ್ಬೇಕು ಇವಾಗ ಇದು ಕರೆಕ್ಟಾದ ಬ್ಯಾಟರ್ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೋಣ ಇದರ ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ತೊಗರಿಬೇಳೆ ಚಟ್ನಿನೂ ಕೂಡ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ ಪೂರ್ತಿ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಸೊ ಹಾಗಾಗಿ ನಾನಿಲ್ಲಿ ಓನ್ಲಿ ಜೋಳದ ಹಿಟ್ಟಿನ ದೋಸೆನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇವಾಗ ಒಂದು 5 ನಿಮಿಷ ಆಗಿದೆ ಹಿಟ್ಟು ಎಲ್ಲನೂ ತಳಕ್ಕೆ ಕುಂದ್ಕೊಂಡ್ಬಿಡುತ್ತೆ ನೀವು ದೋಸೆನ ಹಾಕ್ಕೊಳ್ಳುವಾಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿನೇ ಹಾಕ್ಕೊಳ್ಬೇಕು ಇವಾಗ ಈ ಕಡೆ ತವ ಕೂಡ ತುಂಬಾ ಬಿಸಿಯಾಗಿದೆ ಸ್ಟೌನ ಹೈ ಫ್ಲೇಮಲ್ಲಿಟ್ಟೆ ನಾವು ಈ ದೋಸೆನ ಹಾಕ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಕೊನೆ ತುದಿಗೆ ಫಸ್ಟ್ ಹಾಕ್ಕೊಂಡು ಆಮೇಲೆ ಸೆಂಟ್ರಲ್ಲೇ ಹಾಕ್ಕೊಳ್ಬೇಕು ನಾವು ಸೆಂಟ್ರಲ್ಲೇ ಹಾಕ್ಕೊಂಡ್ರೆ ಅದೇನಾಗುತ್ತೆ ಕೊನೆ ತುದಿಗೆ ಹೋಗೋದ್ರಿಂದ ಬೇಗನೆ ಸೆಂಟ್ರಲ್ಲಿ ನಿಲ್ಲೋದಿಲ್ಲ ಸೊ ಹಾಗಾಗಿ ನಾವು ಲಾಸ್ಟ್ ಕೊನೆ ತುದಿನ ಹಾಕ್ಕೊಂಡು ಸೆಂಟ್ರಲ್ಲಿ ತುಂಬ್ಕೊಳ್ಬೇಕು ಈ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಎಷ್ಟು ಚೆನ್ನಾಗಿ ಹೋಲ್ಸ್ ಹೋಲ್ಸ್ ಎಲ್ಲ ಬಂದಿದೆ ಅಲ್ವಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇವಾಗ ಇದನ್ನು ಅಂಚಿನ ಆ ಕಡೆ ಈ ಕಡೆ ಸರಿಸ್ಕೊಳ್ತಾನೆ ನೀವು ಚೆನ್ನಾಗಿ ಎಲ್ಲ ಕಡೆಯೂ ದೋಸೆ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಇನ್ನೊಂದು ದೋಸೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ದು ನೆನಪಿರಲಿ ನಿಮಗೆ ಸ್ಟೌನ ಹೈ ಫ್ಲೇಮಲ್ಲೇ ಇಟ್ಟು ಈ ದೋಸೆ
ದೋಸೆನ ಹಾಕೊಳ್ಳಬೇಕು ಮೊದಲು ಕೊನೆ ತುದಿಗೆ ಹಾಕೊಂಡು ನಂತರ ಸೆಂಟರ್ಲಿ ಹಾಕೊಳ್ಳೋದು ಇವಾಗನು ಕೂಡ ಅಷ್ಟೇ ಇಂಚನ್ನ ಅಡ್ಜಸ್ಟ್ ಮಾಡ್ಕೊಳ್ತಾನೆ ನಾವು ಎಲ್ಲಾ ಕಡೆನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ಅರಶಿನ ಹಾಕಿರೋದ್ರಿಂದ ತುಂಬಾನೇ ಕಲರ್ಫುಲ್ ಆಗಿ ಬಂದಿದೆ ಅಲ್ವಾ ಇದರಲ್ಲಿ ಇರತಕ್ಕಂತ ಈರುಳ್ಳಿ ಎಲ್ಲನೂ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಇದನ್ನ ನಾವು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಪ್ಲೇಟ್ ಗೆ ಹಾಕೊಂಡು ಬಿಸಿ ಬಿಸಿಯಾಗಿ ತಿಂದ್ರೇನೆ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ದಿನಾಲೂ ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡಿ ಬೇಜಾರ್ ಆಗ್ತಾ ಇದೆ ನನಗೆ ಇದನ್ನ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಒಂದು ಇನ್ಸ್ಟೆಂಟ್ ಆಗಿ 1-5 ಮಿನಿಟ್ಸ್ ಅಲ್ಲಿ ಜೋಳದ ಹಿಟ್ಟಿನ ದೋಸೆನ ಹಾಕೊಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟ್ ಗೆ ಬಿಸಿ ಬಿಸಿ ಜೋಳದ ದೋಸೆ ಹಾಗೂ ತೊಗರಿ ಬೇಳೆ ಚಟ್ನಿ ಮತ್ತೆ ಕೆಂಪ್ ಚಟ್ನಿ ಜೊತೆಗೆ ಇದನ್ನ ಸರ್ವ್ ಮಾಡಿದಿನಿ ಒಂದು ತಿನ್ನೋರು 4-5 ದೋಸೆನ ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾಳೆ ಮಧ್ಯಾಹ್ನ ಹುರುಳಿ ಕಾಳು ಸಾಂಬಾರ್ನ ಮಾಡೋಣ ಅಂತ ಅನ್ಕೊಂಡು ಇವಾಗ ಹುರುಳಿ ಕಾಳನ್ನ ಚೆನ್ನಾಗಿ ಹುರಿದಿಟ್ಟಿದ್ದೀನಿ ನೋಡಬಹುದು ಈ ರೀತಿ ಮಾಡೋದ್ರಿಂದ ಹುಳ ಬೀಳೋದಿಲ್ಲ ಸೋ ಹೆಸರು ಕಾಳು ಆಗಿರಬಹುದು ಅಲಸಂದಿ ಈ ತರನೇ ಮಾಡಿಡಿ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿ ಕುದಿಸಿ ಸಾಂಬಾರ್ನ ಮಾಡಬೇಕು ಇದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಈ ಕಾಳನ್ನ 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕಾದ್ರೆ ಸ್ಮೆಲ್ ಆಗೋ ಚಾನ್ಸಸ್ ಇರುತ್ತೆ ಸೋ ಹಾಗಾಗಿ ಇದನ್ನ ಫ್ರಿಜ್ ಅಲ್ಲಿ ಇಡೋದು ಬೆಸ್ಟ್ ಇವಾಗ ನೈಟ್ ಟೈಮ್ 8 ಗಂಟೆ ಆಗ್ತಾ ಇದೆ ಇವಾಗ ನೋಡಿ ವೆಜಿಟೇಬಲ್ಸ್ ಕೂಡ ಜೋಡಿಸ್ತಾ ಇದೀನಿ ಫ್ರಿಜ್ ಅಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದ್ರು ಮುನ್ನ ಯಾವ ರೀತಿ ಮಾಡುತ್ತೆ ಅಂತ ಏನಂಗ ಮಾಡಿದ್ರು ಓನ ನೀವು ಓದ್ ನೋಡು ಓತಾ ಅಂತ ಓದ್ ನಿಮ್ಮ ಮತ್ತೆ ಓಲೆ ಅಯ್ಯೋ ಬಾನ್ ಹೊರಗೆ ಬಿಡಬೇಕಂತ ಹೋರಾಟ ಮಾಡಕತ್ತೇನೆ ಬೇಡ ಮುಂಜಾನೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್